ಜೀವನದ ಮಹತ್ತರ ತಿರುವು ಅಂದರೆ ಮದುವೆ. ನಾವು ಮದುವೆಗೂ ಮುನ್ನ ಖುಷಿ ಖುಷಿಯಾಗಿ ನಮ್ಮದೇ ಲೋಕದಲ್ಲಿ ಇರುತ್ತೇವೆ. ಮದುವೆಯ ಬಳಿಕ ಜೀವನ ಅಂದ್ರೇನು ಅನ್ನೋದು ಸರಿಯಾಗಿ ತಿಳಿಯುತ್ತದೆ. ಹುಡುಗರ ಜೀವನ ಅಷ್ಟೇನೂ ಬದಲಾಗದಿದ್ದರೂ ಹೆಣ್ಣು ಮಕ್ಕಳು ಅಪ್ಪ ಅಮ್ಮನನ್ನು ಬಿಟ್ಟು ಗಂಡನ ಮನೆಗೆ ಹೋಗಿ ಹೊಂದಿಕೊಂಡಿರಬೇಕಾಗುತ್ತದೆ. ಒಳ್ಳೆಯ ಗಂಡ ಸಿಕ್ಕಿದರೆ ಏನೂ ತೊಂದರೆ ಆಗುವುದಿಲ್ಲ. ಆದ್ದರಿಂದ ನಾವಿವತ್ತು ಯಾವ ರಾಶಿಯ ಹುಡುಗರು ತಮ್ಮ ಬಾಳ ಸಂಗಾತಿಯನ್ನು ಉತ್ತಮವಾಗಿ ಕಾಣುತ್ತಾರೆ ಅನ್ನೋ ಬಗ್ಗೆ ತಿಳಿಸಲಿದ್ದೇವೆ. ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ ಮಿಥುನ ರಾಶಿ. ಈ ರಾಶಿಯ ಪುರುಷರು ಹಾಸ್ಯ ಪ್ರವೃತ್ತಿಯವರಾಗಿರ್ತಾರೆ. ಹಾಗಾಗಿ ಎಲ್ಲಿ ಹೋದರೂ ಇವರು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಾರೆ. ಇಂಥವರು ಸಂಬಂಧಕ್ಕೆ ಹೆಚ್ಚು ಬೆಲೆ ಕೊಡುವವರಾಗಿದ್ದು ಬಾಳ ಸಂಗಾತಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಎರಡನೆಯದಾಗಿ ಕಟಕ ರಾಶಿ. ಈ ರಾಶಿಯ ಜನ ಸ್ವಲ್ಪ ಎಮೋಷನಲ್ ಸ್ವಭಾವದವರಾಗಿರ್ತಾರೆ. ಕಟ್ಟಿಕೊಂಡವರನ್ನು ಕೊನೆ ತನಕ ಪ್ರೀತಿಸುತ್ತಾರೆ. ಇವರು ತಮ್ಮ ಬಾಳ ಸಂಗಾತಿಯಲ್ಲಿ ದೇಹ ಸೌಂದರ್ಯಕ್ಕಿಂತ ಹೆಚ್ಚಾಗಿ ಮನಸ್ಸಿನ ಸೌಂದರ್ಯವನ್ನು ಕಾಣುತ್ತಾರೆ. ಸ್ವಲ್ಪ ಅರ್ಥವಾಗದ ಸ್ವಭಾವದವರಾಗಿದ್ದರೂ ಬಾಳ ಸಂಗಾತಿಯನ್ನು ತುಂಬ ಪ್ರೀತಿಸುತ್ತಾರೆ. ಮೂರನೆಯದಾಗಿ ತುಲಾರಾಶಿಯ ಪುರುಷರು. ಇವರು ತಮ್ಮ ಬಾಳ ಸಂಗಾತಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದಲ್ಲದೆ ಪ್ರೀತಿಯಲ್ಲಿ ನಿಯತ್ತಾಗಿರುತ್ತಾರೆ. ಹೆಂಡತಿಯ ಆಸೆ ಈಡೇರಿಸಲು ಪ್ರಯತ್ನಿಸುತ್ತಾರೆ. ತಮ್ಮ ಕೈಲಾದಷ್ಟು ಪ್ರೀತಿಯಿಂದ ಕಾಣುತ್ತಾರೆ, ಕಾಳಜಿ ತೋರುತ್ತಾರೆ. ಇವರೊಂದು ಥರ ಪ್ರತಿಬಿಂಬವಿದ್ದಂತೆ. ಪತ್ನಿ ಪ್ರೀತಿ ನಿಯತ್ತಿನಿಂದಿದ್ದರೆ ಇವರು ದುಪ್ಪಟ್ಟು ಪ್ರೀತಿ ನಿಯತ್ತು ತೋರಿಸುತ್ತಾರೆ. ಇಲ್ಲವಾದಲ್ಲಿ ತಕ್ಕ ಪಾಠ ಕಲಿಸುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.